can I increase blood flow to my uterus for implantation? ಅಂದ್ರೆ ಇವಾಗ ನಾನು ಹೇಳ್ದಂಗೆ ರಕ್ತ ಸಂಚಾರ ಬಂದು ಗರ್ಭಕೋಶಕ್ಕೆ ಸಾಕಷ್ಟು ಮುಖ್ಯ. ಅಂದ್ರೆ ಒಳ್ಳೆಯ ರಕ್ತ ಸಂಚಾರ ಅಂದ್ರೆ ಗರ್ಭನಾಳದ ರಕ್ತನಾಳಗಳು ಸಾಕಷ್ಟು ಚಿಕ್ಕದಾಗಿರುತ್ತೆ. ದೇ ಆರ್ ಆಲ್ ಆರ್ಟರೀಸ್ ಅಂಡ್ ಆರ್ಟೀರಿಯೋಲ್ಸ್ ಅಂದ್ರೆ ಚಿಕ್ಕದು ಚಿಕ್ಕದು ಇರುತ್ತೆ. ಸೊ ಇದರೊಳಗೆ ನಮ್ಗೆ ರಕ್ತ ಸಂಚಾರ ಅಷ್ಟು ಚೆನ್ನಾಗಿ ಆಗದೆ ಇದ್ರೆ ಗರ್ಭ ನಿಲ್ಲುವ ಸಾಧ್ಯತೆ ಅಂದ್ರೆ ಇಂಪ್ಲಾಂಟೇಷನ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಇದಕ್ಕೆ ನಾವು ಸಾಕಷ್ಟು ಔಷಧಿಗಳನ್ನ ಉಪಯೋಗಿಸ್ತೀವಿ. ಒಂದು ಸಿಲ್ಡನಫಿಲ್ ಅಂತ ನಾವು ಹೇಳ್ತೀವಿ, ಆ ಒಂದು ಔಷಧಿ ತಗೊಳ್ಳೋದ್ರಿಂದ ಗರ್ಭಕೋಶದ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ. ಎರಡನೇದು ನಾವು ಗರ್ಭಕೋಶದ ಗಾತ್ರ ಅಂದ್ರೆ ಥಿಕ್ನೆಸ್ನೇ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ತೀವಿ. ಅಂದ್ರೆ ಥಿಕ್ನೆಸ್ ಜಾಸ್ತಿ ಇದ್ದಷ್ಟು ಒಳ್ಳೆ ಬ್ಲಡ್ ಫ್ಲೋ ಇರುತ್ತೆ, ಅದರಿಂದ ಬರುತ್ತೆ ಅಂತ. ಇದನ್ನ ಮೆಡಿಸಿನ್ಸ್ ಮೂಲಕ ಅಂದ್ರೆ ಔಷಧಿಗಳ ಮೂಲಕ ನಾವು ಇಂಪ್ರೂವ್ ಮಾಡುವಂಥದ್ದು. ಬಟ್ ಪ್ರತಿಯೊಂದಕ್ಕೂ ನಾವು ಔಷಧಿಗಳಿಗೋಸ್ಕರನೇ ಕಾಯ್ಬೇಕಾಗಿಲ್ಲ. ಇವಾಗ ನಾವು ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ಡಯಟರಿ ಚೇಂಜಸ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ಯೋಗ ಮಾಡೋದ್ರಿಂದ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಗರ್ಭಕೋಶಕ್ಕಾಗ್ಲಿ ಅಥವಾ ಅಂಡಾಶಯಕ್ಕಾಗ್ಲಿ ಒಳ್ಳೆ ಬ್ಲಡ್ ಫ್ಲೋ ಆಗೋದ್ರಿಂದ ಒಳ್ಳೆ ಅಂಡಾಣು ಬಿಡುಗಡೆಯಾಗಿ ಗರ್ಭಕೋಶದ ಗರ್ಭ ಪದರೆ ಅಂದ್ರೆ ಎಂಡೋಮೆಟ್ರಿಯಲ್ ಚೆನ್ನಾಗಿ ಬೆಳೆದು ಇಂಪ್ಲಾಂಟೇಷನ್ ಆಗೋ ಸಾಧ್ಯತೆ ಹೆಚ್ಚಾಗುತ್ತೆ. ವಾಕಿಂಗ್ ಅಂತ ಹೇಳ್ತೀವಿ. ವಾಕಿಂಗ್ ಇಂದ ಒಂದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಬ್ಲಡ್ ಫ್ಲೋನು ಇಂಪ್ರೂವ್ ಆಗುತ್ತೆ, ಜೊತೆಗೆ ತೂಕ ಇಳಿಸುವ ಸಾಧ್ಯತೆ ಇರುತ್ತೆ. ಈ ತೂಕ ಇಳಿಯೋದ್ರಿಂದ ನಾವು ಕೊಡುವ ಔಷಧಿಗಳು ಕಡಿಮೆ ಪ್ರಮಾಣದಲ್ಲಿ ಔಷಧಿ ಕೊಟ್ಟರೆ ಅದು ಚೆನ್ನಾಗಿ ಉಪಯುಕ್ತವಾಗಿರುವ ಒಂದು ಸಾಧ್ಯತೆ ಇರುತ್ತೆ. ಸೊ ಬೇಸಿಕಲಿ ಎಕ್ಸಸೈಸ್ ಜೊತೆಗೆ ಡಯಟ್. ಸೊ ಡಯಟ್ರಿ ಮಾಡಿಫಿಕೇಶನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದರೊಳಗೆ ನಮಗೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಒಂದು ಬಾಡಿನಲ್ಲಿರುವ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುವಂಥ ಔಷಧಿಗಳು. ಎಲ್ ಆರ್ಜಿನೈನ್ ಅಂತಲೇ ಇರಬಹುದು, ವಿಟಮಿನ್ ಸಿ ಇರ್ಬೋದು, ವಿಟಮಿನ್ ಇ ಇರ್ಬೋದು, ಇದೆಲ್ಲ ತಗೊಳ್ಳೋದ್ರಿಂದ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಈ ವಿಟಮಿನ್ ಸಿ, ವಿಟಮಿನ್ ಇ, ಎಲ್ ಆರ್ಜಿನೈನ್ ಅನ್ನೋದು ಹಾಗೆ ನನ್ನ ಮೆಡಿಸಿನ್ಸ್ ಅಂತ ನಾನು ಹೇಳಿದೆ. ನಾವು ಒಂದು ನಮ್ದು ಒಂದು ಆಹಾರ ಸೇವನೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್. ಚೆನ್ನಾಗಿ ನೀರು ಕುಡಿಯೋದು. ಸೊ ಬೇಸಿಕಲಿ ಇಟ್ ರಿಮೂವ್ಸ್ ದ ಟಾಕ್ಸಿಸಿಟಿ ಇನ್ ದ ಬಾಡಿ ಅಂತ ಹೇಳ್ತೀವಿ. ಅಟ್ ಲೀಸ್ಟ್ ಒಂದು 8 ಗ್ಲಾಸ್ ಅಷ್ಟು ನೀರು ಕುಡಿಯೋದು ಅಥವಾ 2.5 to 3 ಲೀಟರ್ಸ್ ಆಫ್ ಫ್ಲೂಯಿಡ್ ಇಂಟೇಕ್. ಫ್ಲೂಯಿಡ್ ಇಂಟೇಕ್ ಅಂದ್ರೆ ಅದು ಜಸ್ಟ್ ನೀರು ಇರಬಹುದು, ಇಲ್ಲ ನಿಂಬೆಹಣ್ಣಿನ ಶರ್ಬತ್ ತರ ಇರಬಹುದು, ಅಥವಾ ಮಜ್ಜಿಗೆ ಇರಬಹುದು, ಎಳ್ನೀರ್ ಇರಬಹುದು, ಗಂಜಿ ತರ ಇರ್ಬೋದು. ಅಂದ್ರೆ ನೀರಿನ ಅಂಶನ ನಾವು ಹೆಚ್ಚು ಮಾಡೋದ್ರಿಂದ ನಮ್ಗೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಇವಾಗ ಎಲ್ಲರಿಗೂ ಗೊತ್ತಿದ್ದಂಗೆ ಪಪಾಯ ಯೂಶಲಿ ಪ್ರೆಗ್ನೆನ್ಸಿಗೆ ಪ್ರಯತ್ನ ಮಾಡ್ತಾ ಇರೋರು ಪಪಾಯ ತಿಂತಾ ಇರಲ್ಲ. ಬಟ್ ಪಪಾಯದಲ್ಲೂ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡೋ ಸಾಧ್ಯತೆ ಇರುತ್ತೆ. ಭ್ರೂಣ ಹಾಕಕ್ ಮುಂಚೆ ನಾವು ತಗೊಳಕ್ ಹೇಳ್ತೀವಿ, ಆದ್ರೆ ಯಾವಾಗ ಈ ತರ ಒಂದು ಪದಾರ್ಥಗಳನ್ನ ತಗೋಬೇಕಂದ್ರೂ ಡಾಕ್ಟರ್ದ ಒಂದು ಅಡ್ವೈಸ್ ತಗೊಂಡು ತಗೊಳ್ಳೋದು ಮುಖ್ಯ. ಜೊತೆಗೆ ನಾವು ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ, ಸ್ಪ್ರೌಟ್ಸ್ ಅಂತ ಹೇಳ್ತೀವಿ, ಎನಿ ಹೆಲ್ದಿ ಫುಡ್ ವಿಲ್ ಇಂಪ್ರೂವ್ ದ ಬ್ಲಡ್ ಫ್ಲೋ ಟು ದ ಯೂಟ್ರಸ್.